ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವ ಟಿವಿಯ ಎಲ್ಲ ವೀಕ್ಷಕ ಬಂಧುಗಳಿಗೆ ನಮಸ್ಕಾರಗಳು, ಶರಣು ಶರಣಾರ್ಥಿ. ಬಂಧುಗಳೇ, ಬಸವ ಧರ್ಮ ಇದು ಸಂಸಾರಿಗಳ ಧರ್ಮ, ಕುಟುಂಬಸ್ಥರ ಧರ್ಮ, ಇದು ಸನ್ಯಾಸಿಗಳ ಧರ್ಮ ಅಲ್ಲ. ನಾವು ಕುಟುಂಬಸ್ಥರು ಈ ಧರ್ಮವನ್ನು ಧಾರಣೆ ಮಾಡಿಕೊಂಡು, ಈ ಧರ್ಮವನ್ನು ಪಾಲನೆ ಮಾಡಿಕೊಂಡು, ಈ ಧರ್ಮದಲ್ಲಿ ನಾವು ಎಲ್ಲ ಲಾಲನೆ ಪಾಲನೆಗಳ ಮುಖಾಂತರ ನಮ್ಮ ಮಕ್ಕಳಿಗೆ ಕಲಿಸಿ ಕೊಡುವುದರ ಮುಖಾಂತರ ನಮ್ಮ ಮುಂದಿನ ಜನಾಂಗಕ್ಕೂ ಸಹ ಈ ಬಸವ ಧರ್ಮವನ್ನು ತೆಗೆದುಕೊಂಡು ಹೋಗಬೇಕು. ಕಾರಣ ಇಷ್ಟೇ, ಈ ಬಸವ ಧರ್ಮ ಸಂಸಾರಿಗಳ ಸಂಸಾರಿಕ ಜೀವನಕ್ಕೆ ಬಹಳ ಹತ್ತಿರವಾಗಿರತಕ್ಕಂಥ ಧರ್ಮ. ಏನೇನು ದಿನನಿತ್ಯದ ಬದುಕಿನಲ್ಲಿ ನಮಗೆ ಸಮಸ್ಯೆಗಳು ಎದುರಾಗ್ತವೆ, ಕಷ್ಟ ನಷ್ಟಗಳು ಎದುರಾಗ್ತವೆ, ಎಲ್ಲದಕ್ಕೂ ಉತ್ತರ ಇದೆ ಬಸವ ಧರ್ಮದಲ್ಲಿ, ವಚನ ಸಾಹಿತ್ಯದಲ್ಲಿ. ಆದ್ದರಿಂದ ವಿಶೇಷವಾಗಿ ಈ ಧರ್ಮವನ್ನು, ಬಸವ ಧರ್ಮವನ್ನು ಸಂಸಾರಿಗಳಿಗೋಸ್ಕರನೇ ಕೊಡಲ್ಪಟ್ಟಿದೆ. ಅಲ್ಲಿ ಈ ಬಸವ ತತ್ವವನ್ನು, ಅಂದರೆ ವಚನಗಳನ್ನು ಬರೆದಿರ್ತಕ್ಕಂಥವರೆಲ್ಲರೂ ಸಹ ಶರಣ ದಂಪತಿಗಳು, ಎಲ್ಲರೂ ಸಹ ವಿವಾಹಸ್ಥರು, ಜೊತೆ ಜೊತೆಗೆ ಗಂಡ ಹೆಂಡತಿ ಇಬ್ಬರು ಜೊತೆಯಲ್ಲಿದ್ದುಕೊಂಡು ಸಾಧನೆ ಮಾಡೋದ್ರ ಮುಖಾಂತರ ಲೌಕಿಕ ಪ್ರಪಂಚದ ಜನಗಳಿಗೆ ಏನೇನು ಕಷ್ಟಗಳು ನಷ್ಟಗಳು ಎದುರಾಗ್ತವೆ ಅವೆಲ್ಲವನ್ನು ಕೂಡ ಅವರ ತಲೆಯಲ್ಲಿಟ್ಕೊಂಡು, ಅಂತಂದರೆ ಅವರ ಮನಸ್ಸಿನಲ್ಲಿ ಇಟ್ಕೊಂಡು, ಅವರ ಭಾವನೆಯಲ್ಲಿ ಇಟ್ಕೊಂಡು, ಎಲ್ಲದಕ್ಕೂ ಕೂಡ ಜನಗಳಿಗೆ ಮುಂದೆ ಎದುರಾಗುವಂತಹ ಸಮಸ್ಯೆಗಳಿಗೆ ಪರಿಹಾರಗಳನ್ನು ನಮಗೆ ಬಸವ ಧರ್ಮದಲ್ಲಿ ತೋರಿಸಿದ್ದಾರೆ. ಇಲ್ಲಿ ಬಸವ ಧರ್ಮದಲ್ಲಿ ಹೆಚ್ಚು ಜನ ಶರಣರು ಸಂಸಾರಸ್ಥರಾಗಿದ್ದರು ಅಂತಕ್ಕಂಥದ್ದು ತಮಗೆಲ್ಲ ಗೊತ್ತಿದೆ. ಸತಿಪತಿಗಳು ಒಂದಾದ ಧರ್ಮ ಹಿತವಾಗಿಪ್ಪದು ಶಿವಂಗೆ ಅನ್ನುವ ರೀತಿಯಲ್ಲಿ ಎಲ್ಲರೂ ಸಹ ಸಂಸಾರಸ್ಥರು, ಕುಟುಂಬಸ್ಥರೇ ಬಸವ ಧರ್ಮದಲ್ಲಿ ಇದ್ದು ಅವರು ಅಲ್ಲಿ ಎಲ್ಲ ರೀತಿಯ ಆಗುಹೋಗುಗಳನ್ನು ಅನುಭವಿಸಿ, ಕಷ್ಟ ನಷ್ಟಗಳನ್ನು ಸಹ ಅನುಭವಿಸಿ, ಒಬ್ಬರಿಗೊಬ್ಬರು ಸಾಧನೆಯಲ್ಲಿ ತೊಡಗಿ ಮುಕ್ತಿಯನ್ನು ಪಡ್ಕೊಂಡಿರ್ತಕ್ಕಂಥದ್ದು ನಾವೆಲ್ಲ ನೋಡ್ತಾ ಇದ್ದೀವಿ. ಇವತ್ತು ನಾವು ಅಂತಹ ಶರಣ ದಂಪತಿಗಳು ಯಾರು ಬಸವಣ್ಣನವರ ಕಾಲದಲ್ಲಿ 12ನೇ ಶತಮಾನದಲ್ಲಿ ಅನುಭವ ಮಂಟಪದಲ್ಲಿ ಇದ್ದು ಅತ್ಯಂತ ಉತ್ಕೃಷ್ಟವಾದ ಜೀವನವನ್ನು ನಡೆಸಿ, ಗಂಡ ಹೆಂಡತಿ ಇಬ್ಬರೂ ಸಹ ಸಾಧನೆಯಲ್ಲಿ ತೊಡಗಿ, ಅವರೂ ಸಹ ಆತ್ಮ ಸಾಕ್ಷಾತ್ಕಾರವನ್ನು ಮಾಡಿಕೊಂಡು ಸದ್ಗತಿಯನ್ನು ಕಂಡಂತಹ ಶರಣ ದಂಪತಿಗಳ ಬಗ್ಗೆ ಇವತ್ತು ನಾವು ತಿಳ್ಕೊಳ್ಳೋಣ. ಸುಮಾರು ದಂಪತಿಗಳು ಅಲ್ಲಿದ್ದು ತಮಗೆ ಗೊತ್ತಿದೆ. ಅದರಲ್ಲಿ ಇವತ್ತು ಉರಿಲಿಂಗ ಪೆದ್ದಿ ಮತ್ತು ಕಾಳವೆ ಆ ತಾಯಿಯ ಈ ಒಂದು ಜೀವನ ಚರಿತ್ರೆಯನ್ನು ಮತ್ತು ಅವರ ವಿಚಾರವನ್ನು ನಾವು ತಿಳಿದುಕೊಳ್ಳೋಣ. ಇಲ್ಲಿ ನಾವು ಡಾರ್ವಿನ್ ಸಿದ್ಧಾಂತವನ್ನು, ನಾವು ಗೊತ್ತಿದೆ, ತಮಗೆಲ್ಲ ಗೊತ್ತಿದೆ ಡಾರ್ವಿನ್ ಸಿದ್ಧಾಂತ ಏನು ಅಂತಂತಂದರೆ, ಮಂಗನಿಂದ ಮಾನವನಾದ, ಮೊದಲು ಮನುಷ್ಯ ಏಕ ಜೀವಕೋಶದಿಂದ ಪ್ರಾರಂಭವಾಗಿ ಹಂತ ಹಂತವಾಗಿ ಬೆಳೀತಾ ವಿಕಾಸವನ್ನು ಹೊಂದಿ ಕೊನೆಗೆ ಒಬ್ಬ ವಾನರ ರೂಪಕ್ಕೆ ಬಂದು, ಒಂದು ಮಂಗನ ರೂಪಕ್ಕೆ ಬಂದು, ತದನಂತರ ಹಂತ ಹಂತವಾಗಿ ಮಾನವನಾದ ಅಂತಕ್ಕಂಥದ್ದು ಡಾರ್ವಿನ್ ಸಿದ್ಧಾಂತದಲ್ಲಿ ನಾವು ತಿಳ್ಕೊಂಡಿದ್ದೀವಿ. ಆದರೆ ಏನೇ ಇರ್ಬೋದು, ಮನುಷ್ಯ ಹಂತ ಹಂತವಾಗಿ ವಿಕಾಸ ಆಗಿರತಕ್ಕಂಥದ್ದು ನಿಜನೇ. ಆದರೆ ಅವನ ಬುದ್ಧಿ ವಿಕಾಸ, ಮನೋವಿಕಾಸ, ಜ್ಞಾನ ವಿಕಾಸ, ದೈಹಿಕ ವಿಕಾಸಗಳೆಲ್ಲವೂ ಸಹ ಜೊತೆ ಜೊತೆಗೆ ಬೆಳ್ಕೊಂಡು ಬರ್ತಾ ಇರ್ತವೆ. ಮನುಷ್ಯ ತನ್ನ ಪೂರ್ವಜನ್ಮದ ಕರ್ಮಗಳ ಆಧಾರದ ಮೇಲೆ, ಅಥವಾ ಹಿಂದೆ ಮಾಡಿರ್ತಕ್ಕಂಥ ಸುಕೃತದ ಆಧಾರದ ಮೇಲೆ ಅಥವಾ ವಿಕೃತದ ಆಧಾರದ ಮೇಲೆ ಅವನು ಈ ಜನ್ಮದಲ್ಲಿ ಜನ್ಮ ಪಡ್ಕೊಳ್ತಾನೆ ಅಂತಕ್ಕಂಥದ್ದು ಒಂದು ಒಪ್ಪುವಂಥ ಸಿದ್ಧಾಂತ. ಅವನು ಒಬ್ಬ ಕಳ್ಳನಾಗುಟ್ಬೋದು, ಒಬ್ಬ ಸುಳ್ಳನಾಗುಟ್ಟಬಹುದು, ಅಥವಾ ಮೋಸಗಾರನಾಗುಟ್ಬೋದು, ಒಬ್ಬ ಕೊಲೆಗಾರನಾಗುಟ್ಬೋದು, ಒಬ್ಬ ಧರ್ಮಿಷ್ಠನಾಗುಟ್ಬೋದು, ಒಬ್ಬ ಕರ್ಮಿಷ್ಠನಾಗಿ ಹುಟ್ಟಬೋದು, ಅಥವಾ ರಾಜನಾಗಿ ಹುಟ್ಟಬೋದು, ಅಥವಾ ಒಬ್ಬ ನಾಯಕನಾಗಿ ಹುಟ್ಟಬೋದು, ಅಥವಾ ಒಬ್ಬ ಹಾಳಾಗಿ ಹುಟ್ಟಬಹುದು, ಹೀಗೆ ಒಬ್ಬ ಕುರುಡನಾಗಿ ಹುಟ್ಟಬೋದು, ಒಬ್ಬ ಕುಂಟನಾಗಿ ಹುಟ್ಟಬೋದು, ಅಂಗವಿಕಲನಾಗಿ ಹುಟ್ಟಬೋದು, ಈ ರೀತಿ ಅನೇಕ ವಿಧದಲ್ಲಿ ಅವನ ಕರ್ಮ ಸಿದ್ಧಾಂತದ ಪ್ರಕಾರವಾಗಿ ಈ ಭೂಮಿಯ ಮೇಲೆ ಅವನು ಜನ್ಮವನ್ನು ಪಡ್ಕೊಳ್ತಾನೆ. ಆದರೆ ಪ್ರತಿಯೊಬ್ಬನಿಗೂ ಸಹ ಬದಲಾವಣೆ ಆಗಲಿಕ್ಕೆ ದೇವರು ಅವಕಾಶವನ್ನು ಕೊಟ್ಟೇ ಕೊಡ್ತಾನೆ. ಶಿಕ್ಷೆನೂ ಕೊಡ್ತಾನೆ. ಶಿಕ್ಷೆಯನ್ನು ಅನುಭವಿಸೋದ್ರ ಮಧ್ಯದಲ್ಲಿ ಭಗವಂತನನ್ನು ನೆನೆಸಿಕೊಂಡು, ಬೇಡಪ್ಪ ನಾನು ಏನೋ ನನಗೆ ಗೊತ್ತಿಲ್ಲದೆ ನಾನು ತಪ್ಪುಗಳು ಮಾಡಿರಬಹುದು, ಅದಕ್ಕೋಸ್ಕರ ನೀನು ಇಂತಹ ಒಂದು ಕಷ್ಟದ ದಿನಗಳನ್ನು ಕೊಟ್ಟಿದ್ದೀಯಾ, ಅಥವಾ ಕಷ್ಟದ ಬದುಕನ್ನು ಕೊಟ್ಟಿದ್ದೀಯಾ, ಅಥವಾ ಕಷ್ಟದ ಹುಟ್ಟನ್ನು ನಮಗೆ ಕೊಟ್ಟಿದ್ದೀಯಾ, ನಾನು ನಿನ್ನನ್ನು ಅರಿತುಕೊಂಡಿದ್ದೇನೆ, ನಾನು ಬದಲಾವಣೆ ಆಗಲಿಕ್ಕೆ ನಾನು ಸಿದ್ಧನಿದ್ದೇನೆ, ನೀನು ದಯವಿಟ್ಟು ಕನಿಕರಿಸು ಅಂತ ಹೇಳಿಬಿಟ್ಟು ದೇವರನ್ನು ಕೇಳ್ಕೊಂಡಿದ್ದೆ. ಆದರೆ
ದೇವರು ಕರುಣಾಮಯ ಆಗಿರ್ತಕ್ಕಂಥವನು, ಕರುಣಾಕರ ಆಗಿರ್ತಕ್ಕಂಥ ಕರುಣಾಮೂರ್ತಿ ಕರುಣಾಸಾಗರ ಆಗಿರ್ತಕ್ಕಂಥ ಪರಮಾತ್ಮನ ಏನು ಮಾಡ್ತಾನೆ, ಎಲ್ಲರಿಗೂ ಕೂಡ ಸದ್ಗತಿಯನ್ನು ಕೊಡಲಿಕ್ಕೆ ಅವನು ರೆಡಿ ಇರ್ತಾನೆ. ನಾವು ಅವನ ಕಡೆ ನೋಡಬೇಕಷ್ಟೇ. ಹಾಗೆ ಅನೇಕರು ಈ ಭೂಮಿಯ ಮೇಲೆ ಕಳ್ಳರಾಗಿ ಹುಟ್ಟಿದ್ದು, ಸುಳ್ಳರಾಗಿ ಹುಟ್ಟಿದ್ದು, ಕೊಲೆಗಾರನಾಗಿ ಹುಟ್ಟಿದ್ದು, ಕೊನೆಗೆ ಒಳ್ಳೆಯವರಾಗಿ ಪರಿವರ್ತನೆ ಹೊಂದಿ ಈ ಜಗತ್ತಲ್ಲಿ ಉತ್ಕೃಷ್ಟವಾದಂತಹ ಸ್ಥಾನಮಾನವನ್ನು ಗಳಿಸಿ ಹೆಸರು ಮಾಡಿ ಚರಿತ್ರೆಯಲ್ಲಿ ಉಳಿದು ಹೋಗಿರ್ತಕ್ಕಂಥವರ ಸಾಲಿನಲ್ಲಿ ನಿಲ್ತಕ್ಕಂಥವರು ಉರಿಲಿಂಗ ಪೆದ್ದಿ ಮತ್ತು ಕಾಳವೆ ಅಂತಕ್ಕಂಥ ಶರಣರು. ಇವರಿಬ್ಬರು ಈ ಶಿವಶರಣರು, ಈ ಶರಣ ದಂಪತಿಗಳು ಇಂದಿನ ಒಂದು ಮಹಾರಾಷ್ಟ್ರದ ನಾಂದೇಡ್ ಜಿಲ್ಲೆ ಕಂದರ ಅಥವಾ ಕಂದಹಾರ ಅಂತಕ್ಕಂಥ ಗ್ರಾಮದವರು. ಅವರು ಇವತ್ತಿನ ಮಹಾರಾಷ್ಟ್ರಕ್ಕೆ ಸೇರಿದೆ, ಅದು ಮಹಾರಾಷ್ಟ್ರದ ನಾಂದೇಡ್ ಜಿಲ್ಲೆ. ಅಲ್ಲಿ ಅವರದ್ದು ಜನನ ಆಗುತ್ತೆ. ಜನನ ಆದಂಥವರು ಅವರು ಯಾವ ಒಂದು ಕನಿಷ್ಠ ಜಾತಿಯಲ್ಲಿ ಹುಟ್ಟುತ್ತಾರೆ ಅಂತಂದರೆ ಮಹರ್ ಅಂತಕ್ಕಂಥ ಜಾತಿ. ಆ ಮಹರ್ ಅಂತಕ್ಕಂಥ ಜಾತಿ ಅವತ್ತಿನ ಕಾಲಕ್ಕೆ ತುಂಬ ಸಣ್ಣ ಜಾತಿ ಅಂತ ಒಂದು ಜಾತಿಯಲ್ಲಿ ಅವರದು ಜನನ ಆಗುತ್ತೆ. ಬಿ ಆರ್ ಅಂಬೇಡ್ಕರ್ದು ಸಹ ಮಹರ್ ಜಾತಿ, ಅವರೂ ಸಹ ಅದೇ ಜಾತಿನಲ್ಲಿ ಹುಟ್ಟಿದಂಥವ್ರು ಅಂತ ಹೇಳಿಬಿಟ್ಟು ನಾವು ತಿಳ್ಕೊಂಡಿದ್ದೀವಿ. ಇವರು ಆ ಕುಟುಂಬ ವ್ಯವಸ್ಥೆಯಲ್ಲಿ ಮೊದಲು ಅವರು ಒಂದು ಹಿಂದುಳಿದ ವರ್ಗಕ್ಕಂಥ ಹಿಂದುಳಿದ ವರ್ಗಗಳ ಕುಟುಂಬದಿಂದ ಬಂದಿರತಕ್ಕಂಥವ್ರು, ಜೊತೆಗೆ ಸಮಾಜದಲ್ಲಿ ಕನಿಷ್ಠ ಜಾತಿ ಅಂತ ಹೇಳಿ ಗುರುತಿಸಲ್ಪಟ್ಟಿದ್ದಂತಹ ಆ ಮಹರ್ ಜಾತಿಯಿಂದ ಅವರು ಬಂದು ಬಹಳ ಬಡತನದಿಂದ ಅವರು ಜೀವನವನ್ನು ಸಾಗಿಸ್ತಾ ಇರ್ತಾರೆ. ಅವತ್ತಿನ ಕಾಲದಲ್ಲೇ ಬೇಕಾದಷ್ಟು ಕಷ್ಟಕಾರ್ಪಣ್ಯಗಳಿಗೆ ಒಳಗಾದಂಥ ಜನ. ಆವತ್ತು ಹಿಂದಿನ ಕಾಲದಲ್ಲಿ ಇಂಥ ವ್ಯವಸ್ಥೆಗಳು ಇರಲಿಲ್ಲ. ಆವಾಗ ತುಂಬ ಜನ ಆಹಾರಕ್ಕೋಸ್ಕರ ಹಾಹಾಕಾರ ಬಿದ್ದಿದ್ದಾರೆ. ಎಷ್ಟೋ ಜನ ಆಹಾರವನ್ನು ಸಿಗದೇ ಸತ್ತೋಗಿರ್ತಕ್ಕಂಥದ್ದು ಉಂಟು. ಬಡತನದ ಕಿತ್ತು ತಿನ್ನುವಂತಹ ಬಡತನದ ಕುಟುಂಬದಿಂದ ನಮ್ಮ ಪೆದ್ದಣ್ಣ ಮತ್ತು ಕಾಳವೆ. ಉರಿಲಿಂಗ ಪೆದ್ದೆಯವರಿಗೆ ಹಿಂದಿನ ಹೆಸರು ಪೆದ್ದಣ್ಣ ಅಂತ ಹೇಳಿಬಿಟ್ಟು, ನಂತರ ಅವರು ಉರಿಲಿಂಗ ಪೆದ್ದೆಯಾಗಿದ್ದು ಮೊದಲನೇ ಹೆಸರು ಪೆದ್ದಣ್ಣ ಅಂತ ಹೇಳಿಬಿಟ್ಟು, ಈ ಪೆದ್ದಣ್ಣ ಮತ್ತು ಕಾಳವೆ ಒಂದು ಗುಡಿಸಿಲಿನಲ್ಲಿ ಜೀವನ ಮಾಡ್ತಾ ಇರ್ತಾರೆ. ಆ ಗುಡಿಸಲು ಬಹಳ ಊರಿಂದ ಆಚೆ, ಮೊದಲು ತಮಗೆಲ್ಲ ಗೊತ್ತಿದೆ ಈ ಒಂದು ಹಿಂದುಳಿದ ವರ್ಗದವರನ್ನು ಊರಿಂದ ಆಚೆ ಕೇರಿಗಳಂತ ಹೇಳಿಬಿಟ್ಟು ಇಡ್ತಾಯಿದ್ರು. ಅಂಥ ಒಂದು ಕೇರಿನಲ್ಲಿ ಗುಡಿಸಲು ಪ್ರದೇಶದಲ್ಲಿ ಇವರು ವಾಸ ಮಾಡ್ತಿದ್ದಂಥ ಜನ. ಬಹಳ ಕಿತ್ತು ತಿನ್ನುವಂತಹ ಬಡತನ. ಇವರು ಪೆದ್ದಣ್ಣನವರು ಏನು ಮಾಡ್ತಾಯಿದ್ರು, ಬೇರೆ ದಾರಿ ಇರಲಿಲ್ಲ ಅವರಿಗೆ ದುಡಿದು ತಿನ್ನೋಕ್ಕೂ ಸಹ. ಅಲ್ಲಿ ಯಾವುದೇ ದಾರಿ ಕೆಲಸ ಕಾರ್ಯಗಳು ಯಾರೂ ಕೊಡ್ತಿರಲಿಲ್ಲ. ಇವರನ್ನು ಊರೊಳಗಡೆ ಸೇರಿಸ್ತಿರ್ಲಿಲ್ವಲ್ಲ, ಇನ್ನು ಇವರು ಕೆಲಸಗಳೆಲ್ಲಿಂದ ಸಿಗುತ್ತೆ? ಹೀಗಾಗಿ ಈ ಪೆದ್ದಣ್ಣ ಅವರು ಏನು ಮಾಡಿದ್ರು, ಕಳ್ಳತನವನ್ನು ಪ್ರಾರಂಭ ಮಾಡಿದ್ರು. ಅವರ ಜೀವನ ಸಾಗಿಸ್ಬೇಕಲ್ಲ, ಹೊಟ್ಟೆ ತುಂಬಿಸ್ಕೊಳ್ಳೇಬೇಕಲ್ಲ, ಯಾವುದೋ ರೂಪದಲ್ಲಿ ಕುಟುಂಬ ಪೋಷಣೆ ಮಾಡಲೇಬೇಕಲ್ಲ. ಹೀಗಾಗಿ ಪೆದ್ದಣ್ಣನವರು ಕಳ್ಳತನ ಮಾರ್ಗವನ್ನು ಹಿಡಿದ್ರು. ಆದರೆ ಹೆಂಡತಿ ಕಾಳವೆ ಬೇಡ ಬೇಡ, ಇಂತಹ ಒಂದು ದುರಾಚಾರದಿಂದ ನಾವು ಬದುಕಬಾರ್ದು, ಇಂತಹ ಒಂದು ಕೆಟ್ಟ ವೃತ್ತಿ ನಿನಗೆ ಬೇಡ, ಈ ಕಳ್ಳತನ ಬೇಡ, ನಾವು ಸತ್ಯಶುದ್ಧ ಕಾಯಕವನ್ನು ಮಾಡಿಕೊಂಡು ಜೀವನ ಮಾಡೋಣ ಅಂತ ಹೇಳಿಬಿಟ್ಟು ಈ ಸಾತ್ವಿ ಕಾಳವೆ ಯಾವಾಗಲೂ ಗಂಡನಿಗೆ ಉಪದೇಶವನ್ನು ಮಾಡ್ತಾಯಿದ್ರು. ಇದರ ಕಾಳವೆ ಬಡವೆಯಾದ್ರೂ ಸಹ, ಬಡತನದಲ್ಲಿದ್ರೂ ಸಹ ಬಹಳ ನಿಷ್ಠೆ, ದೇವರ ಭಯ ಮತ್ತು ಒಂದು ಒಳ್ಳೆಯ ಸಂಸ್ಕಾರ ಇರತಕ್ಕಂಥ ಶರಣೆ ಆಗಿದ್ದರು ಕಾಳವ. ಯಾವಾಗ ಹೇಳಿದ್ರೂ ಸಹ ಗಂಡ ಕೇಳ್ತಿರಲಿಲ್ಲ, ಬೇಡ ಈ ಕಳ್ಳತನ ಬೇಡ, ಇಂಥ ಒಂದು ಕೆಟ್ಟ ಮಾರ್ಗದಿಂದ ನಾವು ಬದುಕೋದು ಬೇಡ, ಇಂಥ ಆಹಾರವನ್ನು ನಾವು ಸೇವನೆ ಮಾಡೋದು ಬೇಡ ಅಂತ ಹೇಳಿಬಿಟ್ಟು ಕಾಳವೆಯವರು ಯಾವಾಗಲೂ ಪೆದ್ದಣ್ಣವ್ರು ಹೇಳ್ತಾಯಿದ್ರು. ಸಮಾನವಾಗಿ ನಾವು ನೋಡ್ತೀವಿ ಮನೆಯಲ್ಲಿ ಯಾರ ಮನೆಯ ಹೆಣ್ಣು ಮಕ್ಕಳು ಸಂಸ್ಕಾರವನ್ನು ಪಡೆದಿರ್ತಾರೆ ಅಥವಾ ಅವರಿಗೆ ಒಂದು ಉತ್ತಮವಾದಂಥ ಸಂಸ್ಕೃತಿ ಇರ್ತದೆ, ಒಂದು ತಿಳುವಳಿಕೆ ಬುದ್ಧಿ ಇರ್ತದೆ, ಆ ಕುಟುಂಬಗಳು ಯಾವತ್ತೂ ಕೆಡೋದಿಲ್ಲ. ಕೆಟ್ಟ ಗಂಡ ಇದ್ರೂ ಸಹ ಅಲ್ಲಿ ಸಂಸಾರವನ್ನು ಮಾಡಿ ಆ ಸಂಸಾರದಲ್ಲಿ ಯಶಸ್ವಿಯನ್ನು ಕಾಣಬಹುದು. ಹೆಣ್ಣು ಮಗಳು ಸಂಸ್ಕಾರ ಸ್ಥಳ ಆಗಿದ್ದರೆ, ಒಳ್ಳೆಯ ಬುದ್ಧಿ ಇದ್ದರೆ ಹೆಣ್ಣುಮಕ್ಕಳಿಗೆ, ಅದೆಂಥ ಕೆಟ್ಟ ಗಂಡ ಇದ್ರೂ ಸಹ ಅವರನ್ನು ಸರಿಪಡಿಸಿ ಅವರ ಮನೆಯನ್ನೇ ಉದ್ಧಾರ ಮಾಡುವಂತಹ ಶಕ್ತಿ ಒಂದು ಹೆಣ್ಣು ಮಗಳಿಗೆ ಇರ್ತದೆ ಅಂತಕ್ಕಂಥದ್ದು ನಮ್ಮ ಕಾಳಬೇವರ ಜೀವನದಲ್ಲಿ ನಾವು ನೋಡ್ತೀವಿ. ಕಾಳಬೇವರು ಗಂಡನನ್ನು ಪೆದ್ದಣ್ಣನನ್ನು ಹಾಗಾಗಿ ಎಚ್ಚರಿಸ್ತಾ ಇದ್ದರು, ಬೇಡ ಕಳ್ಳತನ ಬೇಡ, ಒಳ್ಳೆಯದಲ್ಲ ಕಳ್ಳತನ, ಬೇಡ ಬೇಡ, ಈ ರೀತಿ ನಾವು ಜೀವನ ಮಾಡೋದು ಬೇಡ ಎಂಬುದಾಗಿ ಹೇಳ್ತಾ ಇದ್ದರು. ಆದರೆ ವಿಧಿ ಇಲ್ಲದೆ ಪೆದ್ದಣ್ಣನವರು ಕಳ್ಳತನವನ್ನು ಮಾಡುವುದನ್ನೇ ಮುಂದುವರಿಸುತ್ತಾ
ಅವರು ಆ ಜಿಲ್ಲೆಯಲ್ಲಿ ತುಂಬ ಕೆಟ್ಟ ಹೆಸರು ತಗೊಂಡಿದ್ರು. ಒಂದು ದಿನ ಏನಾಯಿತು, ಇವರು ಮನೆಯಲ್ಲಿ 4-5 ದಿನ ಆಗಿದೆ ಉಪವಾಸ, ಮನೆಯಲ್ಲಿ ಒಂದು ಕಾಳು ಆಹಾರ ಪದಾರ್ಥ ಇಲ್ಲ, ಮನೆಯಲ್ಲಿ ಮಕ್ಕಳೆಲ್ಲರೂ ಸಹ ಹೊಟ್ಟೆ ಹಸ್ಕೊಂಡಿದ್ದಾರೆ. ಎಲ್ಲಿ ಹೋದ್ರೂ ಕೂಡ ಇವರು ಕಳ್ತನಕ್ಕೂ ಕೂಡ ಅವಕಾಶ ಆಗ್ತಾ ಇಲ್ಲ. ಒಂದು ದಿನ ಒಂದು ಯೋಚನೆ ಮಾಡ್ತಾರೆ, ಅಲ್ಲೇ ಒಂದು ಉರಿಲಿಂಗ ದೇವರದು ಒಂದು ಮಠ ಇರ್ತದೆ, ಉರಿಲಿಂಗ ದೇವರು ಅಂತಕ್ಕಂಥ ಒಬ್ಬ ಗುರುಗಳು, ಆ ಗುರುಗಳದು ಒಂದು ಮಠ ಇರ್ತದೆ ಉರುಲಿಂಗ ದೇವರ ಮಠ. ಇವತ್ತು ಆ ಮಠಕ್ಕೆ ಹೋಗಿ ನಾನು ಕಳ್ಳತನ ಮಾಡಬೇಕು ಅಂತ ಹೇಳಿಬಿಟ್ಟು ಪೆದ್ದಣ್ಣವರು ನಿರ್ಧಾರ ಮಾಡ್ತಾರೆ. ಎಲ್ಲರೂ ಮಲಗಿಕೊಂಡ ಮೇಲೆ, ಕತ್ತಲಾದ ಮೇಲೆ, ರಾತ್ರಿ ವೇಳೆ ಕಾರ್ಗತ್ತಲಲ್ಲಿ ಅವರು ಮಠಕ್ಕೆ ಹೋಗ್ತಾರೆ. ಆ ಮಠದಲ್ಲಿ ಮೇಲೆ ಹೇರ್ತಾರೆ, ಮೇಲೆ ಹೇರಿ ಒಂದು ರಂಧ್ರದಿಂದ ಎಲ್ಲರೂ ಮಲಗಿದಾರಾ ಒಂದು ರಂಧ್ರದಿಂದ ಗಮನಿಸ್ತಾರೆ. ಆದರೆ ಅವರಿಗೆ ಒಂದು ಆಶ್ಚರ್ಯ ಕಾದಿರ್ತದೆ, ಎಲ್ಲರೂ ಮಲಗಿ ನಿದ್ದೆ ಮಾಡತಕ್ಕಂಥ ಸಂದರ್ಭದಲ್ಲಿ ಆ ಮಠದಲ್ಲಿ ಒಂದು ಮಂತ್ರೋಚ್ಚಾರಣೆ ನಡೀತಾ ಇರ್ತದೆ, ವಚನಗಳ ಪಠನ ನಡೀತಾ ಇರ್ತದೆ, ಒಂದು ಉತ್ತಮವಾದಂಥ ಕಾರ್ಯ ಒಳಗಡೆ ನಡೀತಾ ಇರ್ತದೆ. ಏನಪ್ಪ ಅದು ಉತ್ತಮವಾದಂಥ ಕಾರ್ಯ ಅಂತಂದರೆ, ಸೂರಯ್ಯ ಅನ್ನೋರಿಗೆ ಉರಿಲಿಂಗ ಪೆದ್ದಿ ಉರಿಲಿಂಗ ದೇವರು ಮೊದಲೇ ಉರಿಲಿಂಗ ದೇವರು ಸೂರಯ್ಯ ಅನ್ನೋರಿಗೆ ಲಿಂಗಧಾರಣೆಯನ್ನು ಮಾಡ್ತಾ ಇರ್ತಾರೆ. ಅದು ಯಾವಾಗ, ಮಧ್ಯರಾತ್ರಿಯಲ್ಲಿ. ಅದು ಗಾಂಧಾರಿ ಮಾಂಧಾರಿ ಅನ್ನದೇ ಅಹೋರಾತ್ರಿಯಲ್ಲಿ ಪೂಜಿಸು ಕೂಡಲ ಸಂಗಮ ದೇವನ ಅಂತ ಹೇಳ್ಬಿಟ್ಟು ಬಸವಣ್ಣನವರು ಹೇಳ್ತಾ ಇದ್ರು. ಇವರಿಗೆ ಉರಿಲಿಂಗ ದೇವರಿಗೆ ಬಸವಣ್ಣನವರ ಸಂಪರ್ಕ ಇತ್ತು, ಬಸವಣ್ಣನವರ ಎಲ್ಲ ತತ್ವಗಳನ್ನು ಇವರು ಕೂಡ ಅಳವಡಿಸ್ಕೊಂಡಿದ್ರು. ಹೀಗೆ ಅವರು ಮಧ್ಯರಾತ್ರಿಯಲ್ಲಿ ಆ ಗಾಂಧಾರಿ ಮಾಂಧಾರಿ ಅಂತಕ್ಕಂಥ ಆ ಮಧ್ಯರಾತ್ರಿಯಲ್ಲಿ ಅವರು ಸೂರಯ್ಯ ಅನ್ನುವಂಥವ್ರಿಗೆ ದೀಕ್ಷೆಯನ್ನು ಕೊಡ್ತಾ ಇದ್ರು, ಅವರಿಗೆ ಲಿಂಗಧಾರಣೆಯನ್ನು ಮಾಡ್ತಾ ಇದ್ರು. ಆ ವಚನ ಪಠಣಗಳು, ಆ ದೃಶ್ಯ, ಅವೆಲ್ಲವನ್ನು ಸಹ ಬಹಳ ಗಂಭೀರವಾಗಿ ಈ ಪೆದ್ದಣ್ಣನವರು ಗಮನಿಸ್ತಾ ಇದ್ರು. ಆ ಗಮನಿಸ್ತಾ ಇರತಕ್ಕಂಥ ಸಮಯದಲ್ಲಿ ಅವರ ಒಳಗಡೆ ಇರತಕ್ಕಂಥ ಅಂತರ್ಜ್ಯೋತಿ ಜಾಗೃತ ಆಗುತ್ತೆ. ಒಳಗಡೆ ಸುಪ್ತವಾಗಿರ್ತಕ್ಕಂಥ ಆ ಒಳ್ಳೆತನ, ಪ್ರತಿಯೊಬ್ಬರಲ್ಲೂ ಒಳ್ಳೆತನ ಇರ್ತದೆ. ಯಾರನ್ನೂ ದೇವರು ಕೆಟ್ಟದಾಗಿ ಸೃಷ್ಟಿ ಮಾಡಿರೋದಿಲ್ಲ. ಆಗಲೇ ಪರಿಸ್ಥಿತಿಯಿಂದ ಅವರು ಒಳ್ಳೆಯವರು ಕೆಟ್ಟವರು ಆಗಿರ್ತಾರೆ, ಆದರೆ ಪ್ರತಿಯೊಬ್ಬರನ್ನು ಸಹ ಪರಮಾತ್ಮ ಒಳ್ಳೆಯ ಗುಣಗಳನ್ನು ಸದ್ಗುಣಗಳನ್ನೇ ಕೊಟ್ಟು ಅವರನ್ನು ಭೂಮಿ ಕಳಿಸಿರ್ತಾನೆ. ಯಾಕೆಂದರೆ ಪರಮಾತ್ಮನಿಗೆ ಏನೇನು ಸದ್ಗುಣಗಳಿದ್ದಾವೋ ಅಷ್ಟೂ ಗುಣಗಳು ಅವರ ಮಕ್ಕಳಾದ ನಮಗೂ ಸಹ ಇರಲೇಬೇಕು. ನಾವು ಅದನ್ನು ಜಾಗೃತ ಮಾಡ್ಕೊಳ್ಳಲ್ಲ, ಅವು ಕಂಡುಕೊಳ್ಳಲ್ಲ, ನಮ್ಮನ್ನು ಆ ರಾಕ್ಷಸರು ಒಳಗಡೆ ಇರ್ತಕ್ಕಂಥ ಕಾಮಾದಿ ಬಯಕೆಗಳು ಅರಿಷಡ್ ವರ್ಗಗಳು ಅವು ನಮ್ಮನ್ನು ಆಳ್ತಾ ಇರ್ತವೆ. ಹಾಗೆ ಇಲ್ಲಿ ಉರಿಲಿಂಗ ಪೆದ್ದೆಯವರಿಗೆ ಆ ದೃಶ್ಯವನ್ನು ಆ ಕಿಟಕಿಯಿಂದ ಅವರು ನೋಡ್ತಾ, ಆ ಕಂಡಿಯಿಂದ ನೋಡ್ತಾ ಇರತಕ್ಕಂಥ ಅವರು ಅದನ್ನು ನೋಡಿ ವಿಸ್ಮಯರಾಗ್ತಾರೆ. ವಿಸ್ಮಯರಾಗಿ ಹಾಗೇ ಕಾಲ ಕಳೆದುಬಿಡ್ತಾರೆ, ಬೆಳಗ್ಗೆವರೆಗೂ ಕಾಲ ಕಳೆದುಬಿಡ್ತಾರೆ. ಕಾಲ ಕಳೆದುಬಿಟ್ಟು ಮನೆಗೆ ಬರ್ತಾರೆ, ಬರೀ ಕೈನಲ್ಲಿ ಬರ್ತಾರೆ. ಪ್ರತಿದಿನ ಕಳ್ಳತನ ಮಾಡಿ ಏನಾದರೂ ಒಂದು ವಸ್ತುವನ್ನು, ಒಡವೆಯನ್ನು ಅಥವಾ ಕಾಳು ಕಡ್ಡಿಯನ್ನು ಏನೋ ತೊಗೊಂಡು ಹೋಗ್ತಾ ಇದ್ರು ಮನೆಗೆ. ಆವತ್ತು ಸಂಪೂರ್ಣವಾಗಿ ಖಾಲಿ ಕೈನಲ್ಲಿ ಮನೆಗೆ ಹೋಗಿದ್ದಾರೆ. ಇದನ್ನು ಗಮನಿಸಿದಂತಹ ಕಾಳವೆಯವರಿಗೆ ಆಶ್ಚರ್ಯ ಆಗುತ್ತೆ, ಏನಿವತ್ತು ನನ್ನ ಗಂಡ ಏನೂ ತಂದಿಲ್ವಲ್ಲ ಅಂತೇಳ್ಬಿಟ್ಟು. ಆದರೆ ಅವರ ಮುಖದಲ್ಲಿ ಏನೋ ಒಂದು ಸಂತೋಷ, ಅವರ ಮುಖದಲ್ಲಿ ಏನೋ ಒಂದು ಕಾಂತಿ, ಏನೋ ಒಂದು ಉತ್ಸಾಹ ಗಂಡನ ಮುಖದಲ್ಲಿ ಆ ತಾಯಿ ಗಮನಿಸ್ತಾರೆ. ಕೇಳ್ತಾಳೆ, ಏನು ಇವತ್ತು ಬರೀ ಕೈನಲ್ಲಿ ಬಂದಿದ್ದೀರಿ, ಕಳ್ಳತನ ಮಾಡೋಕ್ಕಾಗಲಿಲ್ವಾ, ಏನು ಮುಖದಲ್ಲಿ ಏನೋ ಒಂದು ರೀತಿ ಕಳೆ ಇದೆಯಲ್ಲ, ಇವತ್ತು ಏನೋ ಸಂತೋಷ ಇದೆಯಲ್ಲ ಹಾಗೆ ಅಂತ ಕೇಳಿದಾಗ, ಹೌದಮ್ಮ ಹೌದು ಕಳವೆ, ನಾನು ನಿನ್ನ ಮಾತು ನಾನು ಕೇಳಲಿಲ್ಲ, ನೀನು ಯಾವಾಗಲೂ ಹೇಳ್ತಾ ಇದ್ದೆ ಕಳ್ಳತನ ಬೇಡ, ನಾವು ಒಳ್ಳೆ ಮಾರ್ಗದಲ್ಲಿ ಸಂಪಾದನೆ ಮಾಡ್ಕೊಂಡು ಅಂತ ಹೇಳ್ತಾ ಇದ್ದೆ. ಆದರೆ ಇವತ್ತು ವಿಚಿತ್ರ ಅನ್ನಂಗೆ, ನಾನು ಉರಿಲಿಂಗ ದೇವರ ಮಠಕ್ಕೆ ನಾನು ಕಳ್ಳತನಕ್ಕೆ ಹೋಗಿದ್ದೆ. ಆ ಕಳ್ಳತನದಲ್ಲಿ ಹೋದಾಗ ಅವರು ಯಾರೂ ಮಲಗಿರಲಿಲ್ಲ, ಒಳಗಡೆ ಒಂದು ದೇವತಾ ಕಾರ್ಯ ನಡೀತಾ ಇತ್ತು. ಏನಪ್ಪ ಅಂತ ನೋಡಿದಾಗ ಅಲ್ಲಿ ಒಂದು ಲಿಂಗ ದೀಕ್ಷೆ ಕೊಡುವಂತಹದ್ದನ್ನು ನಾನು ನೋಡಿದೆ. ಯಾಕೋ ಅದನ್ನು ನೋಡಿದಾಗಿಂದ ನನ್ನಲ್ಲಿ ತುಂಬ ಪರಿವರ್ತನೆ ಆಗಿದೆ, ನಾನೂ ಕೂಡ ಲಿಂಗಧಾರಣೆ ಮಾಡಿಕೊಳ್ಬೇಕು, ನಾನು ಕೂಡ ಲಿಂಗ ಪೂಜೆ ಮಾಡಿಕೊಳ್ಬೇಕು, ನಾನು ಕೂಡ ಶಿಷ್ಯ ಪರಂಪರೆಯಾಗಿ ಉರಿಲಿಂಗ ದೇವರ ಆ ಮಠಕ್ಕೆ ನಾನು ನಡ್ಕೊಳ್ಬೇಕು, ನಾನು ಶಿಷ್ಯ ಆಗಬೇಕು ಅಂತ ನನ್ನ ಒಳಗಡೆಯಿಂದ ನನ್ನ ಇಂದ್ರಿಯಗಳು ಬಾಧಿಸ್ತಾ ಇದ್ದಾವೆ, ನನ್ನ ಮನಸ್ಸು ಕೇಳ್ತಾ ಇದೆ, ನನ್ನ ಬುದ್ಧಿ ಕೂಡ ಹೇಳ್ತಾ ಐತೆ ಇನ್ನು ಮೇಲೆ ಕಳ್ಳತನ ಮಾಡೋದು ಬೇಡ ಅಂಥೇಳಿ ನನ್ನ ಬುದ್ಧಿ ನನಗೆ ಹೇಳ್ತಾ ಐತೆ, ನನ್ನ ಮನಸ್ಸು ಪೂರ್ತಿ ಪರಿವರ್ತನೆ ಆಗಿದೆ ಅಂತಂದಾಗ ಆ ಕಾಳವೆ ತಾಯಿಗೆ ತುಂಬ ಸಂತೋಷ ಆಗುತ್ತೆ. ಆಹಾ, ಇಷ್ಟು ದಿನದ ಮೇಲೆ ಆದ್ರೂ ನನ್ನ ಗಂಡನಿಗೆ ಇಂಥ ಒಳ್ಳೆ ತಿಳುವಳಿಕೆ ಬಂದಿದೆ ಅಂಥೇಳಿ ಭಾರಿ ಖುಷಿ ಬೀಳ್ತಾರೆ. ಇಬ್ಬರು ಸ್ನಾನಾದಿಗಳನ್ನು ಮಾಡಿ ಶುಚಿರ್ಭೂತರಾಗಿ ಮಠಕ್ಕೆ ಬರ್ತಾರೆ.
ಮಠಕ್ಕೆ ಬರ್ತಾರೆ. ಆದರೆ ಈ ತಾಯಿ ಕಾಳವೇ ಹೇಳ್ತಾಳೆ, ನಮಗೆ ಯಾರು ದೀಕ್ಷೆ ಕೊಡ್ತಾರೆ? ಮೊದಲೇ ನಿನಗೆ ಕೆಟ್ಟ ಹೆಸರಿದೆ, ನೀನೊಬ್ಬ ಕಳ್ಳ. ಜೊತೆಗೆ ನಾವು ಅಸ್ಪೃಶ್ಯ ಸಮಾಜದವರು, ಅಸ್ಪೃಶ್ಯರು, ನಮ್ಮ ಮೇಲೆ ಅಸ್ಪೃಶ್ಯತೆ ಇದೆ. ನಮಗೆ ಯಾರು ದೀಕ್ಷೆ ಕೊಡ್ತಾರೆ? ನಮ್ಮನ್ನು ಯಾರು ಒಳಗಡೆ ಕರ್ಕೊಳ್ತಾರೆ? ಇದು ಸುಮ್ಮನೆ ಪ್ರಯತ್ನ ಅಷ್ಟೇ, ಇದು ಸಾಧ್ಯ ಆಗೋದಿಲ್ಲ. ಆದರೂ ನಿನ್ನ ಇಚ್ಛೆಯಂತೆ ಆಗಲಿ, ನಿನಗಿಷ್ಟು ಒಳ್ಳೆ ಬುದ್ಧಿ ಬಂದಿದೆ ಅಂದರೆ ನಾನು ಯಾಕೆ ಬೇಡ ಅನ್ನಬೇಕು? ನಾನು ಇಂಥ ದಿನಗಳಿಗೋಸ್ಕರ ನಾನು ನಿರೀಕ್ಷೆ ಮಾಡ್ತಾ ಇದ್ದೆ. ಬಾ ಇಬ್ಬರು ಹೋಗೋಣ ಅಂತ ಹೇಳಿಬಿಟ್ಟು ಇಬ್ಬರು ಮಠಕ್ಕೆ ಹೋಗ್ತಾರೆ. ಇಬ್ಬರು ಮಠಕ್ಕೆ ಹೋದಾಗ ಆ ಗುರುಗಳು ಇವ್ರನ್ನ ನೋಡ್ತಾರೆ. ಆಶ್ಚರ್ಯವೋ ಆಶ್ಚರ್ಯ, ಆಶ್ಚರ್ಯವೋ ಆಶ್ಚರ್ಯ. ಅಲ್ಲಿ ಆ ಸಮೂಹ, ಭಕ್ತ ಸಮೂಹ ಅವರು ನೋಡಿ ಇವರನ್ನೆಲ್ಲ, ಅಯ್ಯೋ ಅಯ್ಯೋ ಅಯ್ಯೋ, ಅಸ್ಪೃಶ್ಯ ಸಮಾಜದವನು, ಅಂಟಚಬಲ್ಸು, ಅಸ್ಪೃಶ್ಯ ಸಮಾಜದವನು ಒಳಗಡೆ ಬಂದುಬಿಟ್ಟವನೇ, ಅಪವಿತ್ರ ಆಗ್ಬಿಡ್ತು, ಅಪವಿತ್ರ ಆಗ್ಬಿಡ್ತು ಅನ್ನೋ ಭಾವನೆಯಲ್ಲಿ ಅವರು ನೋಡ್ತಾ ಇರ್ತಾರೆ. ಆದರೆ ಉರಿಲಿಂಗ ದೇವರು ಅವತ್ತಿಗಾಗಲೇ ಅವರಿಗೆ ಬಸವಣ್ಣನವರ ದರ್ಶನ ಆಗಿರ್ತದೆ, ಬಸವಣ್ಣನವರ ಸಾಕ್ಷಾತ್ಕಾರ ಇವ್ರಿಗೆ ಆಗಿರ್ತದೆ. ಅವರೂ ಸಹ ಈ ಒಂದು ಸಮಾಜದಲ್ಲಿ ಸಮಾನತೆ ಬರಬೇಕು, ಜಾತಿ ಭೇದ ಹೋಗಬೇಕು, ಪ್ರತಿಯೊಬ್ಬರಿಗೆ ದೈವ ಸಾಕ್ಷಾತ್ಕಾರ ಆಗಬೇಕು, ದೇವರ ದರ್ಶನ ಮಾಡಬೇಕು, ಒಬ್ಬನೇ ದೇವರ ಪರಿಚಯ ಎಲ್ಲರಿಗೂ ಆಗಬೇಕು, ಇವರೆಲ್ಲರೂ 108 ದೇವರುಗಳನ್ನು ಆಚರಣೆ ಮಾಡಿಕೊಂಡು, 100 ಆಚರಣೆಗಳನ್ನು ಮಾಡಿಕೊಂಡು ಅವೈಜ್ಞಾನಿಕವಾಗಿ ಬದುಕ್ತಾ ಇದ್ದಾರೆ, ಅಂಧಕಾರದಲ್ಲಿ ಬದುಕ್ತಾ ಇದ್ದಾರೆ. ಇವನ್ನೆಲ್ಲ ಹೋಗಲಾಡಿಸ್ಬೇಕು ಅಂತಕ್ಕಂಥ ಒಂದು ಹುಮ್ಮಸ್ಸಲ್ಲಿ, ಒಂದು ಹುರುಪಿನಲ್ಲಿ ಉರಿಲಿಂಗ ದೇವರನ್ನು ಸಹ ಇರ್ತಾರೆ. ಇವಾಗ ಇಲ್ಲಿ ಇವರು ಇಬ್ಬರೂ, ಪೆದ್ದಣ್ಣ ಮತ್ತು ಕಾಳವೆ ಇಬ್ಬರೂ ಈ ಮಠಕ್ಕೆ ಬಂದಿದ್ದು ನೋಡಿ ಅವರು ಆಶ್ಚರ್ಯ ಆಗುತ್ತೆ. ಏನು ಬಂದಿದ್ದು ಅಂತ ಕೇಳ್ತಾರೆ. ಆವಾಗ ನಾವು ನಿಮ್ಮ ಶಿಷ್ಯರಾಗಬೇಕು ಅಂತ ಇದ್ದೀವಿ, ನಾನು ಸಹ ಲಿಂಗಧಾರಣೆ ಮಾಡಿಕೊಳ್ಬೇಕು ಅಂತ ಇದ್ದೀನಿ ಅಂತ ಅಂದಾಗ ಅವರು ನಗ್ತಾರೆ. ಲಿಂಗ ಎಲ್ಲಿ, ನೀನು ಎಲ್ಲಪ್ಪ? ನೀನೊಬ್ಬ ಕಳ್ಳ, ನಿನಗೆ ಕೆಟ್ಟ ಹೆಸರಿದೆ, ನಿನಗೆ ಕೊಡಲಿಕ್ಕೆ ಆಗೋದಿಲ್ಲ ಎಂಬುದಾಗಿ ಹೇಳ್ತಾರೆ. ಇಲ್ಲ ಬುದ್ಧಿ, ಇಲ್ಲ, ನೀವು ನನಗೆ ಲಿಂಗಧಾರಣೆ ಮಾಡಿದ್ದೆ ಆದರೆ ನಾನು ಕಟ್ಟುನಿಟ್ಟಾಗಿ ನಾನು ನಡ್ಕೊಳ್ತೀನಿ, ಲಿಂಗವನ್ನು ಉಪವಾಸನೆ ಮಾಡ್ತೀನಿ, ಲಿಂಗವನ್ನು ಅಲ್ಲದೆ ಬೇರೆ ಏನನ್ನು ನಾನು ಪೂಜೆ ಮಾಡೋದಿಲ್ಲ, ನೀವು ಹೇಳುವಂತಹ ಕಟ್ಟುಪಾಡುಗಳಿಗೆ ಎಲ್ಲ ಒಳಪಟ್ಟು ನಾನು ನಡ್ಕೊಳ್ತೀನಿ, ಅತ್ಯಂತ ಶುದ್ಧವಾಗಿ ನಾನು ಇರ್ತೀನಿ ನಾನು ಎಂಬುದಾಗಿ ಇಬ್ಬರು ದಂಪತಿಗಳು ಇಬ್ಬರೂ ಕಾಲಿಗೆ ಬಿದ್ದು ಕೇಳ್ಕೊಳ್ತಾರೆ. ಆದರೆ ಅಂದಿನ ಸಮಾಜ ಒಪ್ಪಬೇಕಲ್ಲ, ಗುರುಗಳು ಒಪ್ಪಿದ್ರೂ ಕೂಡ ಅವರ ಹಿಂದಿರ್ತಕ್ಕಂಥ ಪರಿವಾರ ಒಪ್ಪಬೇಕಲ್ಲ, ಒಪ್ಪೋದಿಲ್ಲ. ಆದರೂ ಇವರೇನು ಮಾಡ್ತಾರೆ, ಆಗೋದಿಲ್ಲ ಅಂತ ಹೇಳ್ತಾರೆ, ಆಗೋದಿಲ್ಲ ಅಂತ ಹೇಳಿದ್ರೂ ಸಹ ಇವ್ರಿಗೆ ಸಮಾಧಾನ ಆಗೋದಿಲ್ಲ. ಪದೇ 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 ಹೋಗಿ ಆ ಗುರುಗಳಿಗೆ ಬಲವಂತ ಮಾಡ್ತಾನೆ ಇರ್ತಾರೆ, ನಮಗೆ ಲಿಂಗದೀಕ್ಷೆ ಮಾಡಿರಿ, ನಮಗೆ ಲಿಂಗದೀಕ್ಷೆ ಮಾಡಿರಿ ಅಂತ. ಒಂದು ದಿನ ಏನಾಗುತ್ತೆ, ಅವರು ಒಂದು ಕಲ್ಲನ್ನು ತೆಗೆದುಕೊಂಡು ಇವ್ರ ಕಾಟ ತಡಿಲಿಕ್ಕಾಗ್ದಲೇನೆ ಆ ಕಲ್ಲನ್ನು ಹಿಂಗೆ ಬಿಸಾಕ್ತಾರಂತೆ. ಬಿಸಾಕ್ಬಿಟ್ಟು ದಿಗಡಿ ಝಾ ಅಂತಾರಂತೆ. ದಿಗಡಿ ಝಾ ಅಂತಂದರೆ ಮರಾಠಿ ಭಾಷೆಯಲ್ಲಿ ಈ ಕಲ್ಲು ತೆಗೆದುಕೊಂಡು ಹೋಗು, ಈ ಕಲ್ಲು ತೆಗೆದುಕೊಂಡು ಹೋಗು ಅಂಥೇಳಿ ಹೇಳೋ ಅಂತ ಮಾತು ದಿಗಡಿ ಝಾ ಅಂತ ಹೇಳ್ತಾರೆ. ಇವರೇನು ಮಾಡ್ತಾರೆ, ಆ ಕಲ್ಲನ್ನೇ ಬಿಸಾಕಿದಂತಹ ಕಲ್ಲನ್ನೇ ತೊಗೊಂಡು ಬಂದು ಮನೆಯಲ್ಲಿ ಪೂಜೆ ಮಾಡಲಿಕ್ಕೆ ಶುರು ಮಾಡ್ತಾರೆ. ಆದ್ರೂ ಏನಾದರೂ ಮಾಡಿ ಇವ್ರ ಹತ್ರ ಲಿಂಗಧಾರಣೆ ತೆಗೆದುಕೊಳ್ಬೇಕು ಅಂತ ಹೇಳಿ, ಇವರ ಮನವನ್ನು ಒಲಿಸ್ಕೊಳ್ಬೇಕು ಅಂತ ಹೇಳಿ ಏನು ಮಾಡ್ತಾರೆ, ಈ ಗಂಡ ಹೆಂಡತಿ ಇಬ್ಬರು, ಪೆದ್ದಣ್ಣ ಮತ್ತು ಕಾಳಬೆ ಇಬ್ಬರೂ ದಿನಾ ಮಠಕ್ಕೆ ಸೌದೆ ತೊಗೊಂಡೋಗಿ ಹಾಕೋದು. ಪ್ರತಿದಿನ ಸೌದೆ ತೊಗೊಂಡೋಗಿ ಹಾಕಿ 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 ಆ ಗುರುಗಳ ಮನಸ್ಸನ್ನು ಸೆಳೆಯೋದಿಕ್ಕೆ ಪ್ರಯತ್ನ ಪಡ್ತಾರೆ. ಗುರುಗಳಿಗೆ ಗೊತ್ತಿರ್ತದೆ, ಇವನು ಒಳ್ಳೆಯವನಾಗಿದ್ದಾನೆ, ಒಳ್ಳೆಯವನು ಹಾಕ್ತಾನೆ, ಇವನಿಗೆ ದೀಕ್ಷೆ ಕೊಡಬಹುದು, ಇವನಿಗೆ ಲಿಂಗಧಾರಣೆ ಮಾಡಬಹುದು ಅನ್ನೋದು ಗುರುಗಳಿಗೆ ಗೊತ್ತಿದ್ರೂ ಸಹ, ಆದರೆ ಅವರ ಪರಿವಾರಗಳನ್ನು, ಅವ್ರ ಪರಿವಾರದವರನ್ನು ಸಂತೈಸಬೇಕಲ್ಲ. ನೋಡಿ, ಎಂಥವ್ರನ್ನೂ ಬಿಟ್ಟಿಲ್ಲ. ಈ ಮೂಲಭೂತವಾದ ಅಂತಕ್ಕಂಥದ್ದು ಈ ಮೂಲಭೂತವಾದಿಗಳು ಎಲ್ಲ ಕಡೆಯೂ ಇರ್ತಾರೆ. ಅವರು ಸುಧಾರಿಸಿ ಒಂದು ದಿನ ಲಿಂಗಧಾರಣೆ ಮಾಡೇ ಬಿಡ್ತಾರೆ ಇವರಿಗೆ. ಲಿಂಗಧಾರಣೆ ಮಾಡಿ ಅವತ್ತಿಂದ ಅವರಿಗೆ ಪೆದ್ದಣ್ಣ ಅನ್ನುವಂತಹ ಹೆಸರನ್ನು ತೆಗೆದು ಉರಿಲಿಂಗ ಪೆದ್ದಿ, ಉರಿಲಿಂಗ ಪೆದ್ದಿ ಅಂಥೇಳಿ ಮರುನಾಮಕರಣ ಮಾಡ್ತಾರೆ. ಅವತ್ತಿನಿಂದ ಕಾಳಬೆ ಮತ್ತು ಉರಿಲಿಂಗ ಪೆದ್ದಿಯವರು ಲಿಂಗಧಾರಣೆ ಮಾಡಿಕೊಂಡು ಅತ್ಯಂತ ಶ್ರೇಷ್ಠವಾಗಿ, ಅತ್ಯಂತ ಶ್ರದ್ಧಾಭಕ್ತಿಯಿಂದ ಏಕದೇವೋಪಾಸನೆಗಿಳಿತಾರೆ. ಈ ನಿರಾಕಾರ ಪರಮಾತ್ಮನನ್ನು, ನಿರಾಕಾರ ಶಿವನನ್ನು ಕೊರಳ ಮೇಲೆ ಕಟ್ಟಿಕೊಂಡು ಪ್ರತಿದಿನ ಬಹಳ ನಿಷ್ಠೆಯಿಂದ 3 ಹೊತ್ತು ಶಿವಪೂಜೆಯನ್ನು ಮಾಡ್ಕೊಳ್ತಾ, ಶಿವಯೋಗವನ್ನು ಮಾಡ್ಕೊಳ್ತಾ ಅವರು ಯಾವ ರೀತಿ ಬೆಳೀತಾರೆ ಅಂತಂದರೆ, ಕಾಳವೆ ಮತ್ತು ಉರಿಲಿಂಗ ಪೆದ್ದಿಯವರು ಸುಮಾರು, ಉರಿಲಿಂಗ ಪೆದ್ದಿಯವರು 366 ವಚನಗಳನ್ನು ಬರೀತಾರೆ. ಅದೇ ರೀತಿ ಕಾಳವೇನೂ ಸಹ 56 ವಚನಗಳನ್ನು ಸಿಕ್ಕಿರೋದಷ್ಟು, ಬರೆದಿರೋದೆಷ್ಟೋ ಬರೆದಿರ್ತಾರೆ. ನಮಗೆ ಲಭ್ಯ ಆಗಿರ್ತಕ್ಕಂಥದ್ದು 366 ವಚನಗಳು ಉರಿಲಿಂಗ ಪೆದ್ದಿಯವ್ರದ್ದು ನಮಗೆ ಲಭ್ಯವಾಗಿದೆ. ಇಲ್ಲಿ
ಕಾಳವೆ ವಚನಾಂಕಿತ ಅವರದು ಉರುಲಿಂಗ ಪೆದ್ದಿಗಳ ರಸ ಎನ್ನುವಂತಹ ಉರುಲಿಂಗಳ ಪೆದ್ದಿಗಳ ರಸ ಎನ್ನುವಂತಹ ನಾಮಾಂಕಿತದಲ್ಲಿ ಅವರು ವಚನಗಳನ್ನು ಬರೀತಾರೆ. ಉರುಲಿಂಗ ಪೆದ್ದಿಯವರು ಆ ಗುರುಗಳ ಪ್ರಭಾವ ಹೆಂಗಾಯಿತು ಇವರ ಮೇಲೆ, ಆ ಗುರು ಪರಂಪರೆ ಆ ಪರಮಾತ್ಮನ ಆ ಕೃಪೆಯಿಂದ ಗುರು ಪರಂಪರೆ ಹೇಗೆ ಇವ್ರಿಗೆ ಇಬ್ಬರಿಗೂ ಸಟ್ಟಾಯಿತು ಅಂತಂದರೆ ಅವರು ಒಂದು ವಚನದಲ್ಲಿ ಹೇಳ್ತಾರೆ. ಜ್ಯೋತಿ ಕರ್ಪೂರದ ಸಂಘ ಜ್ಯೋತಿಯಪ್ಪಂತೆ, ಜ್ಯೋತಿ ಕರ್ಪೂರದ ಸಂಘ ಜ್ಯೋತಿಯಪ್ಪಂತೆ, ಒಪ್ಪುವಿನ ಸಂಘದಿಂದ ಉಪ್ಪು ಅಪ್ಪು ಒಪ್ಪಂಗೆ ಶ್ರೀ ಗುರುವಿನ ಸಂಘವ ಶಿಷ್ಯ ಮಾಡಿ, ಶ್ರೀ ಗುರು ಒಪ್ಪುದು ತಪ್ಪದು ಶಿವನಾಣೆ ಉರಿಲಿಂಗ ಪೆದ್ದಿಪ್ರಿಯ ವಿಶ್ವೇಶ್ವರ. ಉರಿಲಿಂಗ ಪೆದ್ದಿಪ್ರಿಯ ವಿಶ್ವೇಶ್ವರ ಅಂತಕ್ಕಂಥದ್ದು ಅವರ ಅಂಕಿತನಾಮ. ಅವ್ರು ಹೇಳ್ತಾರೆ, ಗುರು ನನ್ನನ್ನು ಮುಟ್ಟಿ ನನಗೆ ಸಂಸ್ಕಾರವನ್ನು ಕೊಟ್ಟ, ಗುರು ನನಗೆ ಸಂಸ್ಕಾರವನ್ನು ಕೊಟ್ಟ ಮೇಲೆ ನಾನು ಗುರು ಮುಟ್ಟಿದ್ರಿಂದ ನಾನು ಗುರು ಆಗ್ತೇನೆ. ಅವ್ರು ಹೇಳ್ತಾ ಇದ್ದಾರೆ, ನಾನು ಶಿಷ್ಯ ಆಗ್ತೀನಿ ಅಂತ ಹೇಳ್ತಾ ಇಲ್ಲ, ಶಿಷ್ಯ ಆಗಬೇಕು ಅಂತ ಹೇಳ್ತಾ ಇಲ್ಲ, ಗುರು ಮುಟ್ಟಿ ಗುರು ಆಗ್ತೇನೆ, ಗುರು ಆಗುತ್ತೆ. ಯಾವ ರೀತಿ ಒಂದು ಜ್ಯೋತಿ ಮುಟ್ಟಿದ ಮೇಲೆ ಇನ್ನೊಂದು ಜ್ಯೋತಿನ ಅದು ಜ್ಯೋತಿನೇ ಆಗುತ್ತೆ ಹೊರತು ಅಲ್ಲಿ ಯಾವುದೇ ರೀತಿಯ ವ್ಯತ್ಯಾಸ ಇರುವುದಿಲ್ಲ. ಜ್ಯೋತಿ ಮುಟ್ಟಿ ಜ್ಯೋತಿಯೇ ಆಗುತ್ತೆ. ಅದೇ ರೀತಿ ಗುರು ಮುಟ್ಟಿದ ಮೇಲೆ ಅವನು ಗುರುವೇ ಆಗಬೇಕು. ಹಾಗೆ ಉಪ್ಪು, ಉಪ್ಪು ಮೊದಲು ಎಲ್ಲಿತ್ತು? ಸಮುದ್ರದ ನೀರಲ್ಲಿತ್ತು. ಆ ಸಮುದ್ರದ ನೀರು ಘನರೂಪಕ್ಕೆ ಬಂದು ಉಪ್ಪಾಯಿತು. ಮತ್ತೆ ಆ ಉಪ್ಪನ್ನು ನಾವು ನೀರಿಗೆ ಸೇರಿದಾಗ ಉಪ್ಪು ಮತ್ತು ನೀರು ಹೇಗೆ ಹೊಂದಾಣಿಕೆ ಆಗುತ್ತೋ ಹಾಗೆ ಗುರು ಮುಟ್ಟಿ ಗುರು ಆಗುತ್ತೆ, ಜ್ಯೋತಿ ಮುಟ್ಟಿ ಜ್ಯೋತಿ ಆಗುತ್ತೆ. ಇದು ಸದ್ಗುರುವಿನ ಸಹವಾಸದಿಂದ, ಸದ್ಗುರುವಿನ ಅಸ್ತಮಸ್ತಕ ಸಂಯೋಗದಿಂದ ನಾನು ಸದ್ಗುರುವಾದೆ, ನನಗೆ ಸದ್ಗುರುವಿನ ಸ್ಥಾನ ಸಿಕ್ತು. ಮುಂದುವರೆದು ಹೇಳ್ತಾರೆ, ಯಥಾ ಬೀಜಂ ತಥಾಂಕುರಂ ಎಂಬ ವಾಕ್ಯ ತಪ್ಪದು. ಯಾವ ರೀತಿ ಬೀಜ ಇರ್ತದೋ ಅದೇ ರೀತಿ ಸೊಸಿ ಬರ್ತದೆ, ಮೊಳಕೆ ಬರ್ತದೆ, ಮರ ಆಗುತ್ತೆ, ಫಲ ಸಿಗುತ್ತೆ. ಯಥಾ ಬೀಜಂ ತಥಾಂಕುರಂ ಎಂಬ ಈ ವಾಕ್ಯ ತಪ್ಪದು. ಶಿವನೇ ಬಲ್ಲನು ಉರಿಲಿಂಗ ಪೆದ್ದಿಪ್ರಿಯ ವಿಶ್ವೇಶ್ವರ. ಇದು ಎಲ್ಲವನ್ನು ಕೂಡ ಆ ಪರಮಾತ್ಮನೇ ಮಾಡಿದ್ದು, ಎಲ್ಲವೂ ಕೂಡ ಅವನಿಗೆ ಗೊತ್ತು. ಹೀಗೆ ಅವರು 366 ವಚನಗಳನ್ನು ಬರಿತಾ ಮುಂದುವರೆದು ಹೇಳ್ತಾರೆ, ಕೃತ್ಯ ಕಾಯಕವಿಲ್ಲದವನು ಭಕ್ತರಲ್ಲ. ಇದು ಕೃತ್ಯ ಕಾಯಕ ಇಲ್ಲದವರು ಭಕ್ತರಲ್ಲ, ಸತ್ಯ ಶುದ್ಧವಿಲ್ಲದ್ದು ಕಾಯಕವಲ್ಲ. ಆಸೆ ಎಂಬುದು ಭವದ ಬೀಜ, ನಿರಾಸೆ ಎಂಬುದು ಸತ್ಯ ಮುಕ್ತ. ನಿರಾಸೆ ಎಂಬುದು ಅತ್ಯಂತ ದಿನನಿತ್ಯ ಪಡೆಯುವಂತಹ ಮುಕ್ತಿ. ಇದನ್ನು ಕಾಳವೆಯವರು ಬರೀತಾರೆ, ಉರುಲಿಂಗ ಪೆದ್ದಿಗಳ ಅರಸ ಅನ್ನುವಂತಹ ಅಂಕಿತ ನಾಮದಲ್ಲಿ ಹೇಳ್ತಾರೆ. ಆಸೆ ಎಂಬುದು ಭವದ ಬೀಜ, ನಿರಾಸೆ ಎಂಬುದು ನಿತ್ಯ ಮುಕ್ತಿ ಎಂಬುದಾಗಿ ಹೇಳ್ತಾರೆ. ಪ್ರತಿಯೊಬ್ಬನೂ ಕೂಡ ಸದ್ಭಕ್ತನು, ಅವನು ಒಂದು ಕಾಯಕ ಮಾಡಲೇಬೇಕು. ಆ ಕಾಯಕ ಹೆಂಗಿರಬೇಕು ಅಂತಂದರೆ ಸತ್ಯಶುದ್ಧವಾಗಿರಬೇಕು. ಆಸೆ ಎಂಬುದು ಭವದ ಬೀಜ. ಯಾರು ಆಸೆಯನ್ನು ಹೆಚ್ಚು ಮಾಡ್ತಾರೆ ಅವರು ಈ ಭವದಲ್ಲಿ, ಭವರೋಗದಲ್ಲಿ ಬಿದ್ದು ನರಳ್ತಾರೆ. ಈ ಪ್ರಪಂಚದಲ್ಲಿ ಪ್ರತಿದಿನ ಕಷ್ಟಗಳನ್ನೇ ನೋಡ್ತಾರೆ. ಆಸೆ ಎಂಬುದು ಭವದ ಬೀಜ, ನಿರಾಸೆ ಎಂಬುದು ನಿತ್ಯ ಮುಕ್ತಿ. ನಮಗೆ ನಿರಾಶೆ ಇರಬೇಕು ಅಂತಂದರೆ ಅತಿಯಾದ ಆಸೆ ಇರಬಾರ್ದು, ಅತಿಯಾದ ವ್ಯಾಮೋಹಗಳಿರಬಾರ್ದು. ಆಸೆ ಇರಬೇಕು ಬದುಕೋದಿಕ್ಕೆ, ಆದರೆ ಅತಿ ಆಸೆ ಅನ್ನೋದು ಇರುತ್ತಲ್ಲ ಅದು ಭವದ ಬೀಜ. ನಮ್ಮನ್ನು ಯಾವತ್ತೂ ಕೂಡ ಸರಿ ಹೋಗೋದಿಲ್ಲ, ಅದು ನಮ್ಮನ್ನು ಸುಖವಾಗಿರಲಿಕ್ಕೆ ಬಿಡೋದಿಲ್ಲ. ಅದರಿಂದ ನಮಗೊಂದು ರೀತಿ ನಿರುತ್ಸಾಹ ಇರಬೇಕು. ಈ ಭೌತಿಕ ಪ್ರಪಂಚದ ವಸ್ತುಗಳ ಮೇಲೆ ನಮಗೊಂದು ಸ್ವಲ್ಪ ನಿರಾಶೆ ಇರಬೇಕು. ಆ ನಿರಾಶೆ ಇದ್ದಿದ್ದೇ ಆದರೆ ನಾವು ನಿತ್ಯ ಮುಕ್ತರಾಗಿ ನಾವು ಬದುಕ್ತೀವಿ ಅಂತ ಹೇಳಿಬಿಟ್ಟು ಕಾಳೆಯವರು ಇದನ್ನು ಹೇಳ್ತಾರೆ. ಇಲ್ಲಿ ಇಬ್ಬರೂ ಸಹ ಸತಿಪತಿಗಳು ಇಬ್ಬರೂ ಸಹ ಸರಿ ಸಮಾನವಾಗಿ ಪೈಪೋಟಿಗಿಳಿದಂತೆ ವಚನಗಳನ್ನು ಬರೆಯೋದು ಅಲ್ಲದೇ ಅನೇಕ ಸಾಧನೆಗಳನ್ನು ಸಹ ಅವರು ಮಾಡ್ತಾರೆ. ಮುಂದೆ ಒಂದು ದಿನ ಉರಿಲಿಂಗ ದೇವರು ಲಿಂಗೈಕ್ಯರಾಗ್ತಾರೆ. ಉರಿಲಿಂಗ ದೇವರ ಆ ಆಶ್ರಮಕ್ಕೇ
ಆ ಮಠಕ್ಕೇನೆ ಇವರು ಪೀಠಾಧಿಕಾರಿಯೂ ಸಹ ಆಗಿಬಿಡ್ತಾರೆ. ನೋಡ್ರಿ ಎಂಥ ಅದ್ಭುತವಾದಂಥ ಸಾಧನೆ, ಎಂಥ ಅದ್ಭುತ ಅಂತಂದರೆ ಪೀಠಾಧಿಕಾರಿ ಆಗ್ತಾರೆ. ಒಂದು ಅಸ್ಪೃಶ್ಯ ಸಮಾಧಿಯಿಂದ ಬಂದಂಥವರು ಅವರಿಗೆ ಲಿಂಗದೀಕ್ಷೆಯನ್ನೇ ಕೊಡಲಿಕ್ಕೆ ಆಗೋದಿಲ್ಲ ಅನ್ನುವಂತಹ ಸನ್ನಿವೇಶಗಳಲ್ಲಿ ಲಿಂಗದೀಕ್ಷೆಯನ್ನು ಪಡೆದು ವಚನಗಳನ್ನು ಬರೆದು ಅನೇಕ ಸಾಧನೆಗಳನ್ನು ಮಾಡಿ ಸುಮಾರು ವರ್ಷ ಆ ಹುರಿಲಿಂಗ ದೇವರ ಮಠವನ್ನು ಸಹ ಮಠದ ಅಧ್ಯಕ್ಷರಾಗಿ ಮಠವನ್ನು ನಡೆಸಿ ಹುರಿಲಿಂಗ ದೇವರು ಲಿಂಗೈಕ್ಯರಾದ ಮೇಲೆ ಏನಾಗುತ್ತೆ, ಅಲ್ಲಿಯ ಜಾತಿವಾದಿಗಳು ಅಲ್ಲಿಯ ಒಂದು ಆ ವ್ಯವಸ್ಥೆ ಮತ್ತೆ ಇವರಿಗೆ ತೊಂದರೆ ಕೊಡೋಕ್ಕೆ ಶುರು ಮಾಡಿದಾಗ ಈ ದಂಪತಿಗಳು ಹುರಿಲಿಂಗ ಪೆದ್ದಿ ಮತ್ತು ಕಾಳವೆ ದಂಪತಿಗಳು ಇವರು ಸೀದಾ ಇಲ್ಲಿಗೆ ಬಸವಣ್ಣವರ ಹತ್ರ ಬಂದುಬಿಡ್ತಾರೆ. ಅನುಭವ ಮಂಟಪದಲ್ಲಿ ಸೇರಿಕೊಳ್ತಾರೆ. ಅನುಭವ ಮಂಟಪದಲ್ಲಿ ತಮ್ಮ ಬದುಕನ್ನು ತಮ್ಮ ಆಧ್ಯಾತ್ಮಿಕ ಜೀವನವನ್ನು ತಮ್ಮ ಉಸಿರಿರವರೆಗೂ ಇಲ್ಲೇ ಇದ್ದು ಬಿಡೋಣ ಅಂತ ಹೇಳಿಬಿಟ್ಟು ಸಾಧನೆ ಮಾಡ್ತಾ ಅವರು ಅಲ್ಲಿ ಕಾಲ ಕಳೀತಾರೆ. ಇಲ್ಲಿ ಈ ಒಂದು ಈ ಜಾತಿ ವ್ಯವಸ್ಥೆಯ ವಿರುದ್ಧವಾಗಿ ಆ ತಾಯಿ ಕಾಳವೇನೂ ಸಹ ಬಹಳ ಸ್ಪಷ್ಟವಾಗಿ ನೇರವಾಗಿ ನಡೆನುಡಿಗಳಿಂದ ಹೇಳ್ತಾರೆ, ಕುರಿ ಕೋಳಿ ಮೀನು ತಿಂಬುವರೆಲ್ಲರಲ್ಲರೂ ಮನುಜ ಕುಲಜರು ಅಂತ ಹೇಳ್ತಾರೆ. ಮನುಜರು ಕುಲಜರು ಅಂತ ಹೇಳ್ತಾರೆ. ಇಲ್ಲಿ ಈ ವ್ಯವಸ್ಥೆ ಹೇಗಿದೆಯಪ್ಪ ಅಂತಂದರೆ ಎಲ್ಲರೂ ತಿಂತಾರೆ, ಎಲ್ಲರೂ ಆ ಮಾಂಸಾಹಾರವನ್ನು ಮಾಡ್ತಾರೆ. ಹೀಗೆ ಎಲ್ಲರೂ ಒಂದಲ್ಲ ಒಂದು ರೀತಿಯಲ್ಲಿ ಮಾಂಸಾಹಾರವನ್ನು ಮಾಡ್ತಾರೆ, ಮಾಡಬಾರದ್ದನ್ನು ಮಾಡ್ತಾರೆ, ಅನೇಕ ಕೆಟ್ಟ ವ್ರತಗಳನ್ನು ಸಹ ಮಾಡ್ತಾರೆ. ಆದರೆ ಕೆಲವೇ ಜನಾಂಗವನ್ನು ಅವರು ಅಸ್ಪೃಶ್ಯರು, ಅವರು ಕೀಳು ಜಾತಿಯವರು ಅಂತ ಹೇಳಿ ಊರಿಂದ ಆಚೆ ಇಡ್ತಾರೆ. ಇವರಿಗೊಂದು ನಡೆ, ಅವರಿಗೊಂದು ನಡೆ, ಇದರ ಈ ಪರಿ ಏತಕ್ಕೆ, ಈ ಶೋಷಿತ ಮತ್ತು ಉತ್ತಮ ಮತ್ತು ಮೇಲು ಕೀಳು ಅಂತಕ್ಕಂಥದ್ದು ಇವೆಲ್ಲ ಏನಕ್ಕೆ ಅಂತ ಹೇಳಿ ಆ ತಾಯಿ ಕಾಳವೇ ತಾನು ಬಾಲ್ಯದಲ್ಲಿ ಅನುಭವಿಸಿದಂತಹ ತನ್ನ ಪೂರ್ವಾಶ್ರಮದಲ್ಲಿದ್ದಾಗ ಅನುಭವಿಸಿದಂತಹ ಆ ಕಷ್ಟಗಳನ್ನು ಸಹ ಇಲ್ಲಿ ಅವರ ವಚನಗಳ ಮುಖಾಂತರ ವ್ಯಕ್ತಪಡಿಸ್ತಾರೆ. ಏನೇ ಇದ್ರೂ ಸಹ ಈ ಶರಣ ದಂಪತಿಗಳು ಸಮಾಜದಲ್ಲಿದ್ದಂತಹ ಎಲ್ಲ ಲೋಪದೋಷಗಳನ್ನು, ಈ ಜಾತಿಯ ವ್ಯವಸ್ಥೆಯನ್ನು ಎಲ್ಲವನ್ನು ಕೂಡ ವಿರೋಧ ಮಾಡಿ ಜೊತೆಗೆ ಅವರು ಏಕದೇವನಿಷ್ಠೆಯನ್ನು ಯಾವ ರೀತಿ ಆಚರಣೆ ಮಾಡ್ತಾರೆ ಅಂತಂತಂದರೆ ಮೊದಲಿಂದಲೂ ಸಹ ಇದ್ದಂಥವ್ರಿಗೂ ಮೀರಿ ಇವರು ಏಕದೇವೋಪಾಸನೆಯ ಪರವಾಗಿ ನಿಂತು ಬಹುದೇವೋಪಾಸನೆ ಮಾಡುವವರ ವಿರುದ್ಧವಾಗಿ ಮಾತಾಡುವ ಮಟ್ಟಕ್ಕೆ ಇವರು ಬೆಳೆದು ಅತಿದೊಡ್ಡ ಶರಣ ದಂಪತಿಗಳಾಗಿ ಇವತ್ತು ನಮ್ಮ ಮುಂದೆ ಇತಿಹಾಸದಲ್ಲಿ ಉಳಿದಿದ್ದಾರೆ. ಈ ರೀತಿ ನಾವು ಹುರಿಲಿಂಗ ಪೆದ್ದಿ ಮತ್ತು ಕಾಳವೆಯವರ ರೀತಿ ನಮ್ಮ ಬದುಕನ್ನು ಸಹ ನಾವು ರೂಢಿಸಿಕೊಂಡು ಏಕದೇವೋಪಾಸನೆ, ಲಿಂಗನಿಷ್ಠೆ, ಆ ಪರಾತ್ಪರ ವಸ್ತು, ಆ ಪರಶಿವ, ಆ ನಿರಾಕಾರ ಶಿವನನ್ನು ಒಬ್ಬನನ್ನೇ ಸೃಷ್ಟಿಕರ್ತ ಅಂತ ಹೇಳಿ ನಾವೆಲ್ಲರೂ ನಂಬಿಕೊಂಡು ಅವರ ದಾರಿಯಲ್ಲಿ ನಾವು ಸಹ ನಡೆದು ನಮ್ಮ ಬದುಕನ್ನು ಹಸನ ಮಾಡಿಕೊಂಡು ನಾವು ಮುಕ್ತಿಯನ್ನು ಪಡೆಯೋಣ ಅಂತ ಹೇಳ್ತಾ ಈ ಒಂದು ಸಂಚಿಕೆಗೆ ವಿರಾಮವನ್ನು ಕೊಡೋಣ. ಶರಣು ಶರಣಾರ್ಥಿ, ನಮಸ್ಕಾರಗಳು. ಶ್ರೀ ಗುರು ಬಸವಲಿಂಗಾಯ ನಮಃ.